ಬಾಗ್ಲು ಹಾಕಿದೆ ಒಳಗಡೆ ಹೋಗೋಣ ಅಂದ್ರೆ ಇಲ್ಲಿಂದನೇ ನೋಡ್ಬೋದು. ಸೊ ತುಂಬ ಹಳೆ ಇದದು ನೀರಿನ ಸಂರಕ್ಷಣಾ ಘಟಕ. ಆ್ಯಂಡ್ ನೀರನ್ನ ಶುದ್ಧ ಮಾಡಿ ಕುಡಿಯೋ ನೀರಿಗೆ ಸಪ್ಲೈ ಮಾಡಿರ್ತಕ್ಕಂಥ ಒಂದು ಯೂನಿಟ್ಟು. ಇಷ್ಟೇ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಸ್ವಲ್ಪ ನೀರು ಹತ್ರಕನ ಹೋಗಿ ಆ ಗಡ್ಡೆ ಮೇಲೆ ಹಂಗೆ ನಡ್ಕೊಂಡು ಹಂಗೋಗಿ ಹಂಗೋಗಿ ರಿಟರ್ನ್ ಬರೋಣ. ಓಕೆ, ಅವಾಗ ಬನ್ನಿ. ಇವತ್ತು ನಾನು ಪಲ್ಸರ್ 220 NS ರೆಡ್ ಗಾಡಿ ಮೇಲಿದ್ದೀನಿ. ಸೊ ಇವತ್ತೊಂದು ನೀವು ನೋಡಿರ್ತಕ್ಕಂಥ ಕೆಲವ್ರು ನೋಡಿರ್ತೀರಾ, ಕೆಲವ್ರು ನೋಡಿರೋದಿಲ್ಲ, ಸುಂದರವಾದ ಬ್ಯೂಟಿಫುಲ್ ಪ್ಲೇಸಸ್ಗೆ ಬಂದಿದ್ದೀನಿ. ಅದು ಎಲ್ಲಂದರೆ ಹೆಸರಘಟ್ಟ. ಬಹುಶಃ ಹೆಸರು ಕೇಳಿತೀರ. ವಾ ನೋಡುಗ್ರು, ಏನಿದೆ ನೇಚರು ಇಲ್ಲಿ ಹೆಸರಘಟ್ಟ. ಸೊ ಬೆಂಗಳೂರು ರೂರಲ್ ಬರುತ್ತೆ ಇದು. ಸೊ ಜಾಲಳಿ ಕ್ರಾಸ್ 8 ಮೈಲಿಂದ ಲೆಫ್ಟ್ ತೊಗೊಂಡು ಹೆಸರಘಟ್ಟ ರೂಟ್ ಮೇನ್ ರೋಡಿಗೆ ಬಂದರೆ ಒಂದು 15 ಕಿಲೋಮೀಟ್ರ್ ಆದಮೇಲೆ ಒಳ್ಳೆಯ ವ್ಯೂ ಸಿಗುತ್ತೆ, ಒಳ್ಳೆ ನೇಚರ್ ಇದೆ. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಇವತ್ತು ಬಂದಿದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ಇಲ್ಲೆಲ್ಲ, ಮಸ್ತ್ ನೇಚರು. ಸೊ ಹಾಗೆ ಇಲ್ಲೆಲ್ಲ ತರಕಾರಿ ಕೂಡ ಚೀಪಾಗಿ ಸಿಗುತ್ತೆ. ಏನಂದರೆ ಎಲ್ಲ ಇಲ್ಲೇ ಬೆಳೀತಾರೆ ರೈತರೆಲ್ಲ. ಸೊ ಇಲ್ಲಿ ಕೃಷಿ ಇಲಾಖೆಗಳು ಇದ್ದಾವೆ, IHR ಅಂತ. ಅದನ್ನು ನೀವು ಮುಂದಿನ ವೀಡಿಯೋದಲ್ಲಿ ನೋಡ್ತೀರಾ. ಸೊ ಇಲ್ಲಿ ಒಂದು ಹೆಸರಘಟ್ಟದಲ್ಲಿ IHR ಅಂತ ಒಂದು ಏನು ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಇಲಾಖೆಗಳಿದ್ದಾವೆ. ಇಲ್ಲಿ ಎಲ್ಲ ಡಿವೈಡ್ ಆಗಿದೆ. ಹೇಗೆ ಅಂದರೆ ಒಂದು ಡಕ್ಕು ಇಲಾಖೆ, ಮತ್ತು ಅದೇ ಬಾತುಕೋಳಿ ಇಲಾಖೆ, ಮತ್ತು ಟರ್ಕಿ ಕೋಳಿ ಇಲಾಖೆ, ಮತ್ತು ಹೈನುಗಾರಿಕೆ, ಜಲಸಂಪನ್ಮೂಲಗಳು ಏನೇನು ಬರ್ತಾ, ಅದು ಜ್ಯೋತಿ ವಿದ್ಯಾಲಯ ಶಿಕ್ಷಣ ಸಂಸ್ಥೆ ಇದೆ ಅಂತ ಹಿಂಗೆ. ಸೊ ಅಂದರೆ ಒಂದೊಂದು ಡಿವೈಡ್ ಆಗಿದ್ದಾವೆ ನೋಡಿ. ಈ ಕಡೆ ಬಂದರೆ ಇದೇನು ಸೆಂಟ್ರಲ್ ಪೋಲ್ಟ್ರಿ ಡೆವಲಪ್ಮೆಂಟ್ ಸೆಂಟ್ರ್ ಇದು, ಈ ರೈಟ್ ಸೈಡು. ಈ ಸೈಡ್ ಲೆಫ್ಟ್ ಸೈಡ್ ಬಂದರೆ ಡಕ್ಕದಿದೆ, ಅಂದರೆ ಬಾತುಕೋಳಿ ಇಲಾಖೆದು ನೋಡಿ, ಡಕ್ ಯೂನಿಟ್ ಅಂತೆ. ಸೊ ಡಕ್ ಯೂನಿಟ್ಟು. ಸೊ ಹಂಗೆ ಮುಂದೆ ಹೋದರೆ ಒಂದು IHR, ಇದೆಲ್ಲ IHR ಸಂಬಂಧಪಟ್ಟಿದ್ದೆ. ಒಂದು 1000 ಎಕರೆಗೆ ಇದೆ ಅಂತ ಇಲ್ಲೆಲ್ಲ IHR ಅಂತ, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ IHR ಡಿಸ್ಕ್ರಿಪ್ಷನ್ ಮೀನಿಂಗ್ ಹಾಕಿರ್ತೀನಿ, ಮತ್ತು ಹಾಗೆ ವಿಡಿಯೋ ಡಿಸ್ಪ್ಲೇ ಎಲ್ಲ ಹಾಕಿರ್ತೀನಿ. ಸೊ ಯಾವಾಗಾದ್ರೂ ಈ ಕಡೆ ಬಂದು, ಸೊ ಈಗಷ್ಟೇ ದೇವ್ರ ದರ್ಶನ ಮುಗಿಸ್ಕೊಂಡು, ಸೊ ತುಂಬ ಎಕ್ಸ್ಪೆಕ್ಟೇಷನ್ಗಳಲ್ಲಿ ಬಂದ್ವಿ. ಕೆರೆಯಲ್ಲಿ ನೀರು ಇರ್ತವೆ, ಚೆನ್ನಾಗಿ ವೀಡಿಯೋ ಮಾಡ್ಬೋದು ಅಂತ. ಕೆರೆಯಲ್ಲಿ ನೀರು ಬೇರೆ ಇಲ್ಲ. ಸೊ ಇರಲಿ, ಎನಿವೇ ದೇವ್ರ ದರ್ಶನ ಆಯಿತು, ಅದೇ ತುಂಬ ಸಂತೋಷ. ಸೊ ಹಾಗೆ ಮುಂದೆ ಹೋಗ್ಬಿಟ್ಟು ಅಲ್ಲಿ ಒಂದು ನೀರಿನ ವಾಟರ್ ಪ್ಯೂರಿಫೈಯರ್ ಥರ ಒಂದು ಶೇಖರಣೆ ಮಾಡಿ ಅವನ್ನೆಲ್ಲ ಶೋಧನೆ ಮಾಡಿ ಶುದ್ಧ ಮಾಡೋ ಘಟಕ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅದನ್ನ ನೋಡಿಕೊಂಡು ರಿಟರ್ನ್ ಬೆಂಗಳೂರು ಹೋಗ್ತಾ ಇರೋದೆ. ಸೊ ಈಗ ನಾನು ನಮ್ಮ ಬ್ರದರ್ಸ್ ಎಲ್ಲ ನೀರನ್ನ ಶೇಖರಣೆ ಮಾಡಿ ಮತ್ತು ಅದನ್ನು ಶುದ್ಧ ಮಾಡಿ, ಮುಂಚೆ ಒಂದು 15 ಇಯರ್ಸ್ ಬ್ಯಾಕು ಬೆಂಗಳೂರು ಅರ್ಧ ಸಿಟಿಗೆಲ್ಲ ನೀರು ಸಪ್ಲೈ ಮಾಡ್ತಿದ್ರಂತೆ. ಆ ಯೂನಿಟ್ ಹತ್ರ ಹೋಗೋಣ. ಸೊ ಮುಂಚೆ ಎಲ್ಲ ಇಲ್ಲೆಲ್ಲ ಶೂಟಿಂಗ್ ಸ್ಪಾಟ್ ಆಗಿತ್ತು, ಈಗಲೂ ಎಷ್ಟೇ ಬೋರ್ಡ್ಗಳು ಹಾಕಿದ್ರು ಎಲ್ಲ ಬಂದು ಶೂಟ್ ಮಾಡ್ಕೊತಿದ್ದಾರೆ. ಮೇ ಬಿ ಈ ಥರ ಸಣ್ಣ ಪುಟ್ಟ ಶೂಟ್ ಮಾಡ್ಕೊಂಡು ಮೊಬೈಲ್ ಫೋಟೋಗಳಲ್ಲಿ ತಕ್ಕೋಬೋದು ಅನಿಸುತ್ತೆ. ಮೋಸ್ಟ್ಲಿ ಫಿಲ್ಮ್ ಶೂಟಿಂಗು ಅಂತ ಇದಕ್ಕೆ ಏನನ್ನ ಬ್ಯಾನ್ ಮಾಡಿರ್ಬೋದು. ಕ್ಯಾಮ್ರಾ ನೋಡಿಬಿಟ್ರೆ ಸಾಕಪ್ಪ ಎಲ್ಲರೂ ಪೋಸ್ ಕೊಡೋದು ಯಪ್ಪ. ಸೊ ಇಲ್ಲಿಂದ ನೀವು ಒಳ್ಳೆ ವೀಕ್ಷಣೆ ಮಾಡ್ಬೋದು. ಇದೆ ನೀರನ್ನ ಸಂರಕ್ಷಣೆ ಮಾಡಿ ಫಿಲ್ಟರ್ ಮಾಡಿ, ಸೊ ಆ ಪೈಪ್ಗಳ ಮುಖಾಂತರ ಸೊ ಬೆಂಗಳೂರು ಸಿಟಿಗೆ ನೀರು ಒದಗಿಸ್ತಾ ಇದ್ರಂತೆ. ಈಗ ಸದ್ಯಕ್ಕೆ ಬ್ಯಾನ್ ಆಗಿದೆ.
ರೀಸನ್ ಗೊತ್ತಿಲ್ಲ. ಏ ಬನ್ರ ಹೋಗಿ ಬರೋಣ. ಸೊ ನೀವು ನೋಡ್ತಿದ್ದೀರಾ ಈ ಹೆಸರುಘಟ್ಟ ಕೆರೆ ಎಲ್ಲ ನೀರಿಲ್ಲದೆ ಫುಲ್ ಬರಡಾಗಿದೆ. ಬಟ್ ಆದ್ರೂ ದನ ಕರುಗಳಿಗೆಲ್ಲ ಒಳ್ಳೆ ಮೇವಿದೆ. ಸೊ ಅಲ್ಲಿ ಅಷ್ಟು ದೂರದಲ್ಲಿ ನೋಡ್ತಿರ್ಬೋದು ನೀವು ಹಸುಗಳನ್ನ ಎಲ್ಲ ಮೇಯಿಸ್ತಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ, ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ನನಗೆ ನಾನು ಏನೇ ಹೊಸ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಹಾಗೆ ನೋಡ್ಬೋದು. ಸೊ ಹಾಗೆ ಇಷ್ಟ ಆದರೆ, ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ಸೊ ಹಾಗೆ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.